ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನನಗೆ ಗೊತ್ತು ವಿಡಿಯೋ ತುಂಬಾ ಲೇಟ್ ಆಗಿದೆ ಅಂತ ಆದರೂ ಕೂಡ ನನ್ನದೇ ಆದ ಕೆಲವು ಕಾರಣಗಳಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ಬಂದು ನೋಡ್ತೀನಿ ಇಷ್ಟೊಂದು ಅಪ್ಡೇಟ್ಗಳು ಬಂದಿದೆ ಸೊ ಎಲ್ಲಾದ್ನೂ ಕೂಡ ನಿಮಗೆ ತಿಳಿಸೋಣ ಅಂತ ಆದಷ್ಟು ಬೇಗ ವಿಡಿಯೋನ ಶೂಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಈ ವಿಡಿಯೋ ಇಷ್ಟೊತ್ತಿಗೆ ಅಪ್ಲೋಡ್ ಆಗುತ್ತೆ ಅಂತ ಆದಷ್ಟು ಬೇಗನೆ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮೊದಲನೇದಾಗಿ ನಮ್ಮ ನ್ಯೂ ಡೇ ಅವರು ಹೊಸ ಎನ್ ಎಸ್ ಟಿ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು ಎಸ್ ಇವತ್ತು ಎನ್ ಎಕ್ಸ್ ಟಿ ಡೆಡ್ ಲೈನ್ ಅಲ್ಲಿ ನಮ್ಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಪ್ರೀತಿಯಲ್ಲಿ ಟಿ ಡೆಡ್ಲಿ ವರ್ಸಸ್ ನಮ್ಮ ನ್ಯೂ ಡೇ ಅವರ ಟೀಮ್ ವಿರುದ್ಧ ಸೊ ಇದು ಎನ್ಎಕ್ಸ್ ಟಿ ಚಾಂಪಿಯನ್ಶಿಪ್ ಮ್ಯಾಚ್ ಆಗಿರುತ್ತೆ ಅಂತ ಹೇಳ್ಬೋದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನ್ಯೂ ಡೇ ಅವರು ಈ ಮ್ಯಾಚ್ ಅಲ್ಲಿ ಗೆಲ್ತಾರೆ ಅಂತ ಬಟ್ ಆದ್ರೂ ಕೂಡ ಡೌಟ್ ಇತ್ತು ನಮ್ಮ ತ್ರಿಪಲ್ ಎಚ್ ಅವರು ನ್ಯೂ ಡೇ ಕೈಗೆ ಎನ್ ಎಕ್ಸ್ಟಿ ಚಾಂಪಿಯನ್ಶಿಪ್ ನ ಕೊಡ್ತಾ ಅವ್ರು ಏನಾದ್ರೂ ಚಾಂಪಿಯನ್ ಆದ್ರೆ ಮೇನ್ ಗೆ ಹೇಗ್ ಬರ್ತಾರೆ ಹಾಗೆ ಹೀಗೆ ಅಂತ ಕೆಲವು ಕನ್ಫ್ಯೂಜನ್ಸ್ ನನ್ನಲ್ಲಿ ಇತ್ತು ಬಟ್ ಆದ್ರೂ ಕೂಡ ಇಲ್ಲ ನಾವು ನ್ಯೂ ಡೇ ಅವ್ರನ್ನೇ ಹೊಸ ಚಾಂಪಿಯನ್ ಮಾಡ್ತೀವಿ ಹೊಸ ಎನ್ ಎಕ್ಸ್ ಟಿ ಚಾಂಪಿಯನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಬ್ಲ್ಯೂಇ ನ್ಯೂ ಡೇ ಅವರ ಚಾಂಪಿಯನ್ ಆಗಿ ಮಾಡಿದೆ ಅಂತ ಹೇಳ್ಬಹುದು ಅಂಡ್ ಮ್ಯಾಚ್ ಕೂಡ ಅದ್ಭುತವಾಗಿ ಸೊ ನಮ್ಮ ನ್ಯೂ ಡೇ ಅವರು ಎನ್ಎಕ್ಸ್ ಗೆ ಬಂದ್ಬಿಟ್ಟು ಟ್ಯಾಕ್ ಟೀಮ್ ಚಾಂಪಿಯನ್ ಶಿಪ್ ನ ಗೆದ್ದಾದ್ಮೇಲೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಹೊಸ ರೆಕಾರ್ಡ್ ನೇ ಮಾಡಿದ್ದಾರೆ ಅಂತ ಹೇಳ್ಬಹುದು ಎಸ್ ಅವರು ಹದಿನೈದು ಬಾರಿ ಟ್ಯಾಕ್ ಟೀಮ್ ಚಾಂಪಿಯನ್ ಆಗಿದ್ದಾರೆ ನೋಡೋಣ ಇನ್ನು ಎಷ್ಟು ಬಾರಿ ಅವರು ಟ್ಯಾಕ್ ಟೀಮ್ ಚಾಂಪಿಯನ್ ಆಗ್ತಾರೆ ಅಂತ ಸೊ ಮೈನ್ ರಾಷ್ಟ್ರಲ್ಲಿ ಅವರಿಗೆ ಅಷ್ಟೊಂದೇನು ಚೆನ್ನಾಗಿ ಬುಕ್ಕಿಂಗ್ ಸಿಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅವರು ಎನ್ಎಕ್ಸ್ ಟಿಗೆ ಕಳಿಸಿ ಒಳ್ಳೆ ಕೆಲ್ಸನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನ ಡಬ್ಲ್ಯೂಇ ಇನ್ನೂ ಕೂಡ ಎಷ್ಟಿನರಿ ಲೆವೆಲ್ ಆಗಿ ಏನಾದ್ರು ಬುಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಮಗೆ ಊಸೋಸ್ ಅಂಡ್ ಡೇ ಅವರ ನಡುವೆ ಒಂದು ಫೇಸ್ ಆಫ್ ನೋಡೋದಿಕ್ಕೆ ಸಿಕ್ಕಿ ಇವರ ನಡುವೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ಗಳಿಗೆ ಮ್ಯಾಚ್ ನೋಡೋದಿಕ್ಕೆ ಸಿಕ್ಕಿ ಅದರಲ್ಲಿ ನಮ್ಮ ಊಸ ಹೊಸವರು ಎನ್ ಎಸ್ ಟಿ ಚಾಂಪಿಯನ್ಶಿಪ್ ಗಳೂ ಕೂಡ ಆಸಾಮ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಂತೂ ಎಲ್ಲೋ ಆಗ್ಬಿಡುತ್ತೆ ಮೂರ್ ಮೂರ್ ಚಾಂಪಿಯನ್ಶಿಪ್ ನ ಅವ್ರು ಇಟ್ಕೊಂಡು ತಿರ್ಗಾಡ್ತಾ ಇರ್ತಾರೆ ಆಮೇಲೆ ಸೊ ಐ ತಿಂಕ್ ಡಬ್ಲ್ ಡಬ್ಲ್ಯೂ ಈ ತರ ಐಡಿಯಾನ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಈಗ ನಮ್ಮ ನ್ಯೂ ಡೇ ಗೆ ಕಂಗ್ರಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವರು ಹೊಸ ಎನ್ ಎಕ್ಸ್ ಟಿ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರುತ್ತೆ ನೋಡೋದಾದ್ರೆ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಿಡುಗಡೆ ಆಗಿದೆ ಎಸ್ ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನು ಆಗಿತ್ತು ಅಂತಲೇ ನನಗೆ ಮರ್ತೋಗ್ಬಿಟ್ಟಿದೆ ಯಾಕಂದ್ರೆ ಅಷ್ಟು ಬೋರಿಂಗ್ ಆಗಿತ್ತು ಕಳೆದ ವಾರದ ಸ್ಮ್ಯಾಕ್ ಡೌನ್ ಯಾಕಂದ್ರೆ ಏನು ಕೂಡ ಡಬ್ಲ್ಯೂ ಇಂಟ್ರೆಸ್ಟಿಂಗ್ ಆಗಿ ಮಾಡಲಿಲ್ಲ ಯಾಕಂದ್ರೆ ಅದು ಎಫ್ ಎಸ್ ಒನ್ ಅಲ್ಲಿ ನೋಡೋದಕ್ಕೆ ಸಿಕ್ತಿತ್ತು ಆ್ಯಂಡ್ ಡಬ್ಲ್ಯೂ ಕೂಡ ಅನ್ಕೊಂಡಿರುತ್ತೆ ಇದೇನು ಗುಡು ಈ ರೇಟಿಂಗ್ಸ್ ಯಾವಾಗಲೂ ಕೂಡ ಕಡಿಮೆ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡೋದೇ ಬೇಡ ಅಂತ ತಿಳ್ಕೊಂಡು ಏನು ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರನೇ ಆ ವಾರದ ರೇಟಿಂಗ್ಸ್ ನಮಗೆ ನೈನ್ ಜೀರೋ ಟೂ ಕೆ ವಿವರ್ಶಿಪ್ ಬಂದಿತ್ತು ಈ ವಾರನೂ ಕೂಡ ಸ್ಮ್ಯಾಕ್ ಡೋನ್ ಅಷ್ಟೊಂದೇ ರೇಂಜ್ ಗೆ ಇಲ್ಲ ಅಂತ ಅನ್ಕೋತೀನಿ ಸ್ಟಾರ್ಟಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂಡ್ ಎಂಡಿಂಗ್ ಅಲ್ಲಿ ನಮಗೆ ಕರೆಕ್ಟ್ ಆಂಗಲ್ ಅವರ ಸಿಕ್ತು ಡೇ ಆ ಲೆಜೆಂಡ್ರಿ ಮಿಲಿಕ್ ಟ್ರೆಕ್ ಸೀನ್ ಕೂಡ ನಮಗೆ ಸಿಕ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಈ ವಾರ ವಿವರ್ಶಿಪ್ ಸ್ವಲ್ಪ ಜಾಸ್ತಿನೇ ಜಂಪ್ ಆಗಿದೆ ಅಂತ ಹೇಳ್ಬಹುದು ಸೊ ಈ ವಾರ ವಾರ್ಮ್ಯಾಕ್ ಡೋನ್ ವೀವರ್ಶಿಪ್ ಬಂದ್ಬಿಟ್ಟು ಟೂ ಪಾಯಿಂಟ್ ಒನ್ ಒನ್ ಫೈವ್ ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ ಅಂತ ಹೇಳ್ಬೋದು ಅಂಡ್ ಸ್ಮ್ಯಾಕ್ ಡೋನ್ ಅಂತೂ ಟೂ ಮಿಲಿಯನ್ ಗಿಂತ ಯಾವಾಗ್ಲೂ ಕೂಡ ಜಾಸ್ತಿನೇ ಇರುತ್ತೆ ಎಫ್ ಎಸ್ ಒನ್ ಗೆ ಹೋದಾಗ ಮಾತ್ರ ಅದು ಏಟ್ ಹಂಡ್ರೆಡ್ ಕೆ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕೆ ಬರುತ್ತೆ ಬಟ್ ಎಫ್ ಎಸ್ ಒನ್ ಇಲ್ದಲೆ ಫಾಕ್ಸ್ ನೆಟ್ವರ್ಕ್ ಅಲ್ಲಿ ನಮಗೆ ಸ್ಮ್ಯಾಕ್ ಡೌನ್ ಏನಾದ್ರು ನೋಡೋದಕ್ಕೆ ಸಿಕ್ಕರೆ ಅದು ಯಾವಾಗಲೂ ಕೂಡ ಟೂ ಮಿಲಿಯನ್ ಗಿಂತ ಜಾಸ್ತಿನೇ ಇರುತ್ತೆ ನಾನು ಪ್ರತಿ ವಾರದ ಸ್ಮಾಕ್ ಡೋನ್ ವೀವರ್ಶಿಪ್ ನೋಡಿದಾಗ ನಿಮ್ಗೆಲ್ಲರೂ ಕೂಡ ಇದನ್ನ ಹೇಳಿರ್ತೀನಿ ಸೊ ಈ ವಾರದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಟೂ ಪಾಯಿಂಟ್ ಒನ್ ಒನ್ ಫೈವ್ ಮಿಲಿಯನ್ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೋಮನ್ ರೈನ್ಸ್ ಅವರು ರಸಮೇನಿಯಾ ತರ್ಟಿ ನೈನ್ ಅಲ್ಲಿ ಡಬಲ್ ಡ್ಯೂಟಿನ ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಬಂದಿತ್ತು ಅಂಡ್ ಈಗ್ಲಾ ಈಗಲೂ ಕೂಡ ಡಬ್ಲ್ಯೂ ಅದನ್ನ ಯೋಚನೆ ಮಾಡ್ತಾ ಇದೆ ಡಬಲ್ ಡ್ಯೂಟಿ ಕೊಡೋಣ ಬ್ಯಾಡ್ ಅಂತ ಅಂಡ್ ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ ರೋಮನ್ ರೈನ್ಸ್ ರಸಮೈನ್ಯ ತರ್ಟಿ ನೈನ್ ಅಲ್ಲಿ ಡಬಲ್ ಡ್ಯೂಟಿ ಮಾಡಿದ್ರೆ ಅವರ ಅಪೋನೆಂಟ್ಸ್ ಯಾರು ಯಾರು ಆಗಿರ್ತಾರೆ ಅಂತ ನೀವೆಲ್ಲರಿಗೂ ಕೂಡ ಈಗಾಗಲೇ ಗೆಸ್ ಅವರು ಕೋಡಿ ರೋಡ್ಸ್ ಅವರ ವಿರುದ್ಧ ರೆಸ್ ಅಲ್ ನಬಹುದು ಅಂಡ್ ನೈಟ್ ಟೂ ಅಲ್ಲಿ ಅವರು ದ ರಾಕ್ ಅವರ ವಿರುದ್ಧ ರಸ್ ಅಲ್ ಚಾನ್ಸ್ ಇದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಸೊ ನೋಡೋಣ ಡಬಲ್ ಡ್ಯೂಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೈಟ್ ಒನ್ ಅಲ್ಲೂ ಕೂಡ ನಮಗೆ ರೋಮನ್ ರೈನ್ಸ್ ಅವರು ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ನೈಟ್ ಟು ನಮಗೆ ರೋಮನ್ ಅವರು ನೋಡೋದಕ್ಕೆ ಸಿಗ್ತಾರೆ ಸೊ ಹಿಂಗಾದ್ರೆ ಆಸಾಮ್ ಆಗಿರುತ್ತೆ ಪ್ರತಿ ನೈಟ್ ಒನ್ ಕೂಡ ನಾವು ಮಿಸ್ ಅಂತ ಒಂದು ಚಾನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಇಷ್ಟಪಡ್ತೀನಿ ಈ ಬಾರಿ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ ಅಂತ ಕನ್ಫ್ಯೂಷನ್ಸ್ ಕನ್ಫ್ಯೂಜನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ರಾಯಲ್ ರಂಬಲ್ ನ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಈ ಡಬಲ್ ಡ್ಯೂಟಿ ಮಾಡ್ತಾರೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಜಾನ್ಸಿನ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಅವರು ಮೂವತ್ತನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದಾರೆ ಅಂಡ್ ಪ್ರಾಬಲಿ ಅವರು ತರ್ಟಿ ನೈನ್ ಅಲ್ಲಿ ಒಂದು ಮ್ಯಾಚ್ ಕೂಡ ರೆಸಲ್ ಮಾಡ್ತಾರೆ ಸೊ ಈಗ ಮೂರು ಜನನ ಡಬ್ಲ್ಯೂ ಕನ್ಸಿಡರ್ ಮಾಡ್ತಾ ಇದೆಯಂತೆ ಜಾನ್ಸಿನ ಅವರ ವಿರುದ್ಧ ರಸ್ಮೈನಿಯಾ ತರ್ಟಿ ನೈನ್ ಅಲ್ಲಿ ಮ್ಯಾಚ್ ನ ಮಾಡಿಸೋದಕ್ಕೋಸ್ಕರ ಎಸ್ ಮೂರನೇ ಸ್ಥಾನದಲ್ಲಿ ನಮ್ಮ ಆಸ್ಟರ್ ತಿಯರಿ ಅವರು ಇದ್ದಾರೆ ಎಸ್ ಇವರು ಮೊದಲನೇ ಸ್ಥಾನದಲ್ಲಿ ಇದ್ರು ನಮ್ಮ ವಿನ್ಸ್ ಮಿಕ್ ಅವರು ಕಂಟ್ರೋಲ್ ಇದ್ದಾಗ ನಮಗಂತೂ ಪಕ್ಕ ಕನ್ಫರ್ಮ್ ಆಗಿಬಿಟ್ಟಿದ್ದು ಪ್ರಾಬಬ್ಲಿ ಇವರ ವರ್ಸಸ್ ಜಾನ್ಸನ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ ಅಂತ ಬಟ್ ಈಗ ಆ ಚಾನ್ಸಸ್ಗಳು ತೀರ ಕಡಿಮೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎರಡನೇ ಸ್ಥಾನದಲ್ಲಿ ಎಲೆ ನೈಟ್ ಅವರು ಇದ್ದಾರೆ ಸೊ ಈ ಹೆಸರು ಯಾಕೆ ಬಂತ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ಯಾಕೆ ಬಂತು ಈ ಹೆಸರು ಅದು ಜಾನ್ಸನ್ ಅವರ ವಿರುದ್ಧ ರೆಸಲ್ ಮಾಡೋದಕ್ಕೆ ಅಂತ ಆ್ಯಂಡ್ ನಂಬರ್ ಒನ್ ಸ್ಥಾನದಲ್ಲಿರೋದು ಲೋಗನ್ ಪಾಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ನಮ್ಮ ರೀಸೆಂಟ್ ಆಗಿ ನಮ್ಮ ಲೋಗನ್ ಪೋಲ್ ಅವರು ಕೂಡ ಹೇಳಿದ್ರು ನಾನು ಜಾನ್ಸನ್ ಅವರ ವಿರುದ್ಧ ರಸಮಿನಿಯಾ ತರ್ಟಿ ನೈನಲ್ಲಿ ರೆಸಲ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಟ್ರಿಪಲ್ ಎಚ್ ಅವರಿಗೆ ಹೇಳ್ತೀನಿ ಅಂತ ಅವರು ಮೆಸೇಜ್ ಕೂಡ ಮಾಡಿದರು ಸೊ ಪ್ರಾಬಬ್ಲಿ ನಮಗೆ ರಸಮಿನ ತರ್ಟಿ ನೈನಲ್ಲಿ ಲೋಗನ್ ಪೋಲ್ ವರ್ಸಸ್ ಜಾನ್ಸಿನ್ ಅವರ ನಡುವೆನೇ ಮ್ಯಾಚ್ ನೋಡೋದಿಕ್ಕೆ ಸಿಗ್ಬೋದು ಅದೇನಾದರೂ ಆಗಿಲ್ಲ ಅಂದ್ರೆ ಅಷ್ಟೊಂದು ಥಿಯರಿ ವರ್ಸಸ್ ಜಾನ್ಸಿನ್ ಅವರ ನಡುವೆನೇ ಮ್ಯಾಚ್ ನೋಡೋದಿಕ್ಕೆ ಸಿಗ್ಬೋದು ಸೊ ರಸಮಿನ ತರ್ಟಿ ನೈನಲ್ಲಿ ನಮ್ಮ ಜಾನ್ಸಿನ ಅವರು ಮ್ಯಾಚ್ ಆಡದಂತೂ ಪಕ್ಕ ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಮುಂದಿನ ವಾರ ಸ್ಮ್ಯಾಕ್ ಡೋನು ತುಂಬ ದೊಡ್ಡ ಶೋ ಆಗಲಿದೆ ಯಾಕಂದ್ರೆ ಅಲ್ಲಿಗೆ ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ ಅಂಡ್ ಕೆಲವೊಂದು ಮ್ಯಾಚಸ್ಗಳು ಕೂಡ ಅಡ್ವರ್ಟೈಸ್ ಆಗಿದೆ ಅಂಡ್ ಬ್ಲಡ್ ಲೈನ್ ಏನೋ ಒಂದು ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡುತ್ತೆ ಅಂತ ನಮ್ಮ ಜೆ ಊಸ್ ಅವರು ಮಾತಾಡ್ಕೊತಾ ಇದ್ರು ಅಂಡ್ ಅವರು ಸ್ಯಾಮಿ ಜೈನ್ ಅವ್ರಿಗೆ ಹೇಳ್ತಾ ಇದ್ರು ಕೂದಲು ಮತ್ತೆ ಗಡ್ಡನೆಲ್ಲ ಬಾ ನೀನು ಕೂಡ ಚೆನ್ನಾಗಿ ಕಾಣಬೇಕಲ್ವಾ ಅಂತ ಸೊ ಅಷ್ಟೊಂದು ಕಿತ್ತಾಡ್ಕೊಂಡಿದ್ದಂತಹ ವೈರಿಗಳು ಇವತ್ತು ಕೂದಲಿನೆಲ್ಲ ಕಟಿಂಗ್ ನೀನು ಕೂಡ ಚೆನ್ನಾಗಿ ಕಾಣಬೇಕು ಅಂತ ನಮ್ಮ ಜೆ ಊಸ ಅವರು ಸ್ಯಾಮಿ ಜೈನ್ ಅವ್ರಿಗೆ ಕಾಳಜಿನ ವಹಿಸ್ತಾ ಇರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಇಲ್ಲಿ ಸ್ಯಾಮಿ ಜೈನ್ ಅವರಿಗೆ ರಿಲೇಟೆಡ್ ಆಗಿ ಡಬ್ಲ್ಡಬ್ ಏನಾದ್ರು ಅಂತ ಚಾನ್ಸಸ್ ಇದೆ ನಮ್ಮ ರೋಮನ್ ರೈನ್ಸ್ ಅವರು ಏನಾದ್ರು ನೆಕ್ಸ್ಟ್ ವೀಕ್ ಬಂದ್ಬಿಟ್ಟು ನೀನು ಬರೀ ಹಾನಿ ಊಸಲ್ಲ ನೀನು ಸ್ಯಾಮಿ ಊಸೋ ಅಂತ ಏನಾದರೂ ಘೋಷಣೆ ಮಾಡ್ತಾರೆ ಮಾಡ್ತಾರಾ ಸ್ಯಾಮಿ ಜೈನ್ ನ ಊಸೋಸ್ ಅಂತ ಏನಾದರೂ ನಾಮಕರಣನ ಮಾಡ್ತಾರಾ ಅಥವಾ ನಮ್ಮ ಸೋಲೋ ಸಿಕ್ಕೋ ಇಂದ ಏನಾದ್ರು ಹಿಂಟ್ ಸಿಗುತ್ತಾ ಬ್ರೇಕಪ್ ಗೆ ಅಥವಾ ನಮ್ಮ ಸ್ಯಾಮಿ ಜೈನ್ ಅವರಿಂದ ಏನಾದ್ರು ಹಿಂಟ್ ಸಿಗುತ್ತಾ ಬ್ಲಡ್ ಲೈನ್ ಬ್ರೇಕಪ್ ಗೊತ್ತಿಲ್ಲ ಸೊ ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಅಲ್ಲಿ ನಮಗೆ ಏನೋ ಒಂದು ಹೊಸದಾಗಿ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ನಮ್ಮ ಸ್ಯಾಮಿ ಜೈನ್ ಅವರ ಹೊಸ ಲುಕ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನನಗೆ ಅನ್ಸುತ್ತೆ ನಮ್ಮ ರೋಮನ್ ರೈನ್ಸ್ ಅವರು ಸ್ಯಾಮಿ ಜೈನ್ ಅವ್ರನ್ನ ಸ್ಯಾಮಿ ಊಸೋ ಅಂತ ಘೋಷಣೆ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ